ವಿದ್ಯಾರ್ಥಿಗಳೇ, ಈ ವಿಡಿಯೋ ಭಾಗದಲ್ಲಿ ನಾವು ಗಣಿತದ ಅತ್ಯಂತ ಮೂಲವಾಗಿರತಕ್ಕಂಥ ಒಂದು ಕಲ್ಪನೆ, ಬೇಸಿಕ್ ಮ್ಯಾಥ್ಸ್, ಸಂಕಲನ, ಬಹಳ ಸರಳವಾದದ್ದು, ಕೂಡಿಸುವುದು, ಇದರ ಬಗ್ಗೆ ಸ್ವಲ್ಪ ನೋಡೋಣ. ಸಂಕಲನದಲ್ಲಿ ಸಾಮಾನ್ಯವಾಗಿ ಸಂಖ್ಯೆಗಳ ಚಿಹ್ನೆಗಳನ್ನು ಆಧಾರವಾಗಿಟ್ಟುಕೊಂಡು ನೋಡಿದಾಗ ಸಂಖ್ಯೆಗಳು ಸಮ ಚಿಹ್ನೆಯನ್ನು ಹೊಂದಿರ್ಬೋದು, ವಿರುದ್ಧ ಚಿಹ್ನೆಯನ್ನು ಹೊಂದಿರ್ಬೋದು. ಈಗ ಸಂಖ್ಯೆಗಳು ಸಮ ಚಿಹ್ನೆಯನ್ನು ಹೊಂದಿದ್ದಾಗ ಹೇಗೆ ಸಂಕಲನ ಮಾಡೋದು ಎಂಬುದನ್ನು ನೋಡೋಣ. ಒಂದು ಚಿಕ್ಕ ಸರಳವಾದಂಥ ಒಂದು ಉದಾಹರಣೆಯ ಮೂಲಕ ಇದನ್ನು ನೋಡೋಣ. ಪ್ಲಸ್ 12 ಕೂಡಿಸು ಪ್ಲಸ್ 21 ಸಮ ಎಷ್ಟು? ಇದನ್ನು ಒಂದು ಚಿತ್ರದ ಮೂಲಕ ನೋಡೋಣ. ಪ್ಲಸ್ 12, ಇಲ್ಲಿ ಒಂದು ಲೈನಲ್ಲಿ 10 ಇದೆ, ಪ್ಲಸ್ 2 12 ಆಗುತ್ತೆ, ಕೂಡಿಸು 21, ಎರಡು ಕೂಡ ಪ್ಲಸ್ ಚಿಹ್ನೆಯನ್ನು ಹೊಂದಿದೆ. ಉತ್ತರ ಸಮ 10 20 30 33. 33 ಇದೆ ಹಾಗೂ ಪ್ಲಸ್ ಚಿಹ್ನೆಯನ್ನೇ ಹೊಂದಿದೆ. ಆದುದರಿಂದ ನಾವು ಏನು ತಿಳಿಯಬಹುದು ಅಂದರೆ, ಎರಡು ಧನ ಸಂಖ್ಯೆಗಳನ್ನು ಕೂಡಿದರೆ ಅವುಗಳ ಮೊತ್ತದಲ್ಲಿ ಧನ ಚಿಹ್ನೆ ಬರುತ್ತದೆ. ಬಹಳ ಸರಳವಾದಂತಹ ಒಂದು ಕಲ್ಪನೆ ಇದು. ಮುಂದಕ್ಕೆ ಎರಡು ಋಣ ಚಿಹ್ನೆಯನ್ನು ತೆಗೆದುಕೊಂಡು ನೋಡೋಣ. -12 + -21 ಸಮ ಎಷ್ಟಾಗುತ್ತೆ? -12 ಕೆಂಪು ಬಣ್ಣದಿಂದ ಸೂಚಿಸಿದೆ, ಪ್ಲಸ್ -21 ಸಮ -33 ಆಗಿದೆ, -33. ಅಂದರೆ ಎರಡು ಋಣ ಚಿಹ್ನೆ ಸಂಖ್ಯೆಗಳನ್ನು ಕೂಡಿದರೆ ಅವುಗಳ ಮೊತ್ತದಲ್ಲೂ ಕೂಡ ಋಣ ಚಿಹ್ನೆಯೇ ಬರುತ್ತೆ. ಅಂದರೆ ಸಮ ಚಿಹ್ನೆಗಳು ಹೊಂದಿದಾಗ ಸಂಖ್ಯೆಗಳನ್ನು ನೇರವಾಗಿ ಕೂಡಿಸಬೇಕು, ಅದೇ ಚಿಹ್ನೆಯನ್ನು ಹಾಕಬೇಕು. ಎರಡು ಪ್ಲಸ್ ಆಗಿದ್ದರೆ ಉತ್ತರದಲ್ಲಿ ಪ್ಲಸ್ ಹಾಕಬೇಕು, ಎರಡು ಮೈನಸ್ ಆಗಿದ್ದರೆ ಉತ್ತರದಲ್ಲಿ ಮೈನಸ್ ಹಾಕಬೇಕು. ಈಗ ಮುಂದಕ್ಕೆ ನಾವು ವಿರುದ್ಧ ಚಿಹ್ನೆಗಳು ಬಂದಾಗ ಏನಾಗುತ್ತೆ ನೋಡೋಣ. 12 ಪ್ಲಸ್ ಆಗಿದೆ, ಪ್ಲಸ್ -21 ನೋಡಿ ವಿರುದ್ಧ ಚಿಹ್ನೆಯನ್ನು ಹೊಂದಿದೆ. ಸಮ ಎಷ್ಟು ನೋಡಿ, ಪ್ಲಸ್ ಚಿಹ್ನೆಯನ್ನು ನಾವು ಹಳದಿ ಬಣ್ಣದಿಂದ ಸೂಚಿಸಿದ್ದೇವೆ, 12 ಪ್ಲಸ್ -21 ಕೆಂಪು ಬಣ್ಣದಲ್ಲಿ. ಕೂಡಿಸಿದಾಗ ನೋಡಿ, ಇಲ್ಲಿ 12 ಪ್ಲಸ್ ಇದೆ, 21 ಮೈನಸ್ ಇದೆ. ಮುಂದೇನಾಗುತ್ತೆ ನೋಡಿ, ಮೈನಸ್ ಪ್ಲಸ್ ನ್ಯೂಟ್ರಲೈಸ್ ಆಗುತ್ತೆ, ಮೈನಸ್ ಮತ್ತು ಪ್ಲಸ್ ಒಡೆದು ಹೋಗುತ್ತೆ. ಇಲ್ಲಿ ಉಳಿದದ್ದು ಮೈನಸ್ ಜಾಸ್ತಿ ಉಳಿದಿದೆ, ಅಂದರೆ 1 2 3 4 5 6 3 9 ಮೈನಸ್ ಉಳಿದಿದೆ. ಆದ್ದರಿಂದ ಉತ್ತರ -9 ಆಗಿರುತ್ತದೆ. ನಾವು ತಿಳ್ಕೊಳ್ಬೇಕಾದದ್ದು, ಎರಡು ಸಂಖ್ಯೆಗಳು ವಿರುದ್ಧ ಚಿಹ್ನೆ ಹೊಂದಿದ್ದರೆ ಅವುಗಳ ವ್ಯತ್ಯಾಸ ಬರೆದು ವ್ಯತ್ಯಾಸವನ್ನು ಕಂಡುಹಿಡಿಯಬೇಕು. 12 ಮತ್ತು 20 ಅಂದರೆ ವ್ಯತ್ಯಾಸ ಎಷ್ಟು? 9. ಬರೆದು ದೊಡ್ಡ ಸಂಖ್ಯೆಯ ಚಿಹ್ನೆ ಹಾಕಬೇಕು. ದೊಡ್ಡ ಸಂಖ್ಯೆಯಲ್ಲಿ ಮೈನಸ್ ಇದೆ, ಸೊ ಉತ್ತರದಲ್ಲಿ ಮೈನಸ್ ಚಿಹ್ನೆಯನ್ನು ಹಾಕಬೇಕು. ಇದು ನಿಯಮ. ಇನ್ನೊಂದು ಉದಾಹರಣೆಯನ್ನು ನೋಡೋಣ. -12 ಮತ್ತು +21 ತೆಗೆದುಕೊಂಡು ಎಷ್ಟು ಬರುತ್ತೆ ನೋಡೋಣ. -12 + 21, ಈಗ ಧನ ಸಂಖ್ಯೆ ಜಾಸ್ತಿ ಇದೆ. ಸಮ ಉತ್ತರದಲ್ಲಿ ಎರಡು ಬಣ್ಣಗಳನ್ನು ಕಾಣ್ತೀವಿ. ಈಗ ಕೂಡಿಸಿದಾಗ ಏನಾಗುತ್ತೆ ನೋಡಿ, ಒಡೆದೋಗುತ್ತೆ. ಮೈನಸ್ ಮತ್ತು ಪ್ಲಸ್ ಕ್ಯಾನ್ಸಲ್ ಆಗುತ್ತೆ. ಆ ಕ್ಯಾನ್ಸಲ್ ಆದಾಗ ನಮಗೆ ಉಳಿಯುವಂಥದ್ದು ಪ್ಲಸ್ ಚಿಹ್ನೆ ಉಳಿಯುತ್ತದೆ. 1 2 3 4 5 6 3 9 ಪ್ಲಸ್ ಚಿಹ್ನೆ ಉಳಿತು, ಅಂದರೆ ಉತ್ತರದಲ್ಲಿ ನಮಗೆ +9 ಬರುತ್ತೆ. ಆದರೆ ನಾವೇನು ತಿಳ್ಕೋಬೋದಂದರೆ, ಎರಡು ಸಂಖ್ಯೆಗಳು ವಿರುದ್ಧ ಚಿಹ್ನೆ ಹೊಂದಿದ್ದರೆ ಅವುಗಳ ವ್ಯತ್ಯಾಸ ಬರೆದು ಮೊತ್ತದಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಹಾಕುವುದು. ಅಂದರೆ ಇವುಗಳ ವ್ಯತ್ಯಾಸ 21 ಮತ್ತು 12 ವ್ಯತ್ಯಾಸ 9 ಹಾಗೂ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆಗಿದೆ. ಈ ರೀತಿ ನಾವು ಒಂದು ಗಣಿತದ ಸಂಕಲನದ ಮೂಲ ಪರಿಕಲ್ಪನೆಯನ್ನ ಅರ್ಥ ಮಾಡಿಕೊಂಡ್ರೆ ಬಹುಶಃ ದೊಡ್ಡ ತರಗತಿಗಳಲ್ಲಿ ನಮಗೆ ಗಣಿತ ಕಲೀಲಿಕ್ಕೆ ತುಂಬ ಸುಲಭ ಆಗುತ್ತೆ. ಮಕ್ಕಳೇ, ಇದನ್ನು ಅಭ್ಯಾಸ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.